ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಈ ಪಕ್ಷಾಂತರ ಪರ್ವ ಸಹಜವಾಗಿರುತ್ತೆ ಎಲೆಕ್ಷನ್ ಟೈಮ್ ನಲ್ಲಿ ಹುಬ್ಬಳ್ಳಿಯಲ್ಲಿ ಮತ್ತೊಂದು ವಿಕೆಟ್ ಪತನವಾಗುತ್ತಾ ಅನ್ನುವ ಒಂದು ಪ್ರಶ್ನೆಗೆ ಪೂರಕವಾದಂತ ಒಂದು ಸುದ್ದಿ ಬಿಜೆಪಿ ಮಾಜಿ ಶಾಸಕ ಜೆಡಿಎಸ್ ಸೇರೋದು ಬಹುತೇಕ ಖಚಿತ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಮಾಜಿ ಶಾಸಕ ವೀರಭದ್ರಪ್ಪ ಹಾಲರ್ವಿ ಜೆಡಿಎಸ್ ಸೇರೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಫೆಬ್ರವರಿ 18 ಅಥವಾ 19 ರಂದು ಜೆಡಿಎಸ್ ಸೇರ್ಪಡೆಗೆ ವೀರಭದ್ರಪ್ಪ ಹಾಲರ್ವಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ನಿಮ್ಮ ಪವರ್ ಟಿವಿಗೆ ಲಭ್ಯ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಭಾರತೀಯ ಜನತಾ ಪಕ್ಷದ ವತಿಯಿಂದ ಅವರಿಗೆ ಟಿಕೆಟ್ ಭಾರತೀಯ ಜನತಾ ಪಕ್ಷದ ಪಾಳೆಯದಿಂದ ಸಿಗದೇ ಇದ್ದುದಕ್ಕೆ ಈಗ ಜೆಡಿಎಸ್ ಸೇರ್ಪಡೆಗೊಳ್ಳಲಿಕ್ಕೆ ತಯಾರಿ ನಡೆಸಿದ್ದಾರೆ ಅನ್ನೋದು ಮಾಹಿತಿ ಆಕಾಂಕ್ಷಿಯಾಗಿರೋ ಹಾಲರ್ವಿ ಪ್ರಹ್ಲಾದ್ ಜೋಶಿ ತವರಲ್ಲೇ ಮಾಜಿ ಶಾಸಕನಿಗೆ ಗಾಳ ಹಾಕಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಒಂದೇ ತಿಂಗಳಲ್ಲಿ ಎರಡು ಬಾರಿ ಎಚ್ ಡಿ ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಿದ್ರು ವೀರಭದ್ರಪ್ಪ ಹಾಲರ್ವಿ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಇತ್ತೀಚೆಗೆ ಖಾಸಗಿ ಹೋಟೆಲ್ ನಲ್ಲಿ ಭೇಟಿಯಾಗಿದ್ದನ್ನ ಸ್ಮರಿಸಬಹುದು ವೀರಭದ್ರಪ್ಪ ಹಾಲರ್ವಿ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ಜೋಶಿ ಆಪ್ತ ಡಾಕ್ಟರ್ ಕ್ರಾಂತಿ ಕಿರಣ್ ಅವರಿಗೆ ಟಿಕೆಟ್ ಸಿಗುತ್ತಾ ಅನ್ನುವ ಗುಸುಗುಸು ಕೂಡ ಶುರುವಾಗಿದೆ ಹೀಗಾಗಿ ಪಕ್ಷ ತೊರೆದು ಜೆಡಿಎಸ್ ಸೇರೋಕೆ ವೀರಭದ್ರಪ್ಪ ಹಾಲರ್ವಿ ಮುಂದಾಗಿದ್ದಾರೆ ನೀವೇನು ಮಾರ್ಗದರ್ಶನ ಕೊಡ್ತೀರಿ ನಿಮ್ಮ ಪ್ರಕಾರ ನಡ್ಕೊಂಡು ನಾನು ಅಂತ ಶಾಸಕ ನಂದು ವಿನಂತಿ ಏನಂದ್ರೆ ಈ ಕುಮಾರಸ್ವಾಮಿ ಅವರು ಬೆಟ್ಟಿ ಆದರು ಅಂತ ಟಿವಿನಲ್ಲಿ ನೋಡ್ತಾ ಇದ್ದೆ ಹಿಂದಕ್ಕೆ ಈಗ ಅವರು ನಾನು ಇಲ್ಲಿ ಸಿದ್ಧಾರೂಢ ಸ್ವಾಮಿ ಮಠಕ್ಕೆ ಹೋಗೋ ಮುಂದೆ ಹುಬ್ಬಳ್ಳಿಗೆ ಬಂದಿದ್ದು ಸರ್ ಮಲ್ಲಿಕ್ ಬೆಳಗಲಿ ನನ್ನ ಸಹೋದ್ಯೋಗಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ಮಲ್ಲಿಕ್ ವೀರಭದ್ರಪ್ಪ ಹಾಲರ್ವಿ ಜೆಡಿಎಸ್ ಸೇರೋದು ಪಕ್ಕಾನ ಹಾಗೇನೆ ಇವರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಮಾಡೋ ಸಾಧ್ಯತೆ ಏನಾದರೂ ಇದೆಯಾ ಎಸ್ ರಾಘವ ಸುರ ಏನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮೀಸಲು ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಒಂದ್ ಸಾರಿ ಇವರು ಗೆಲುವನ್ನ ಸಾಧಿಸಿದ್ರು ಈ ಹಿಂದೆ 2008ಕ್ಕಿಂತ ಮುಂಚೆ ಅದಾದ ಮೇಲೆ ಬಿಜೆಪಿ ಅಭ್ಯರ್ಥಿಯಾಗಿ ಚಂದ್ರಶೇಖರ್ ಗೋಕಾಕ್ ಎನ್ನುವರನ್ನ ಬಿಜೆಪಿ ಕಳೆದ ಬಾರಿ ಅಭ್ಯರ್ಥಿಯಾಗಿ ಪರಿಗಣಿಸಿತ್ತು ಮತ್ತು ಅಖಾಡಕ್ಕೆ ಕೂಡ ಇಳಿಸಿತ್ತು ಅಲ್ಲಿ ಸೋಲನ್ನು ಅನುಭವಿಸ್ತಾರೆ ಈಗ ಮತ್ತೆ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಹಜವಾಗಿ ಇಬ್ಬರ ಮಧ್ಯೆ ಫೈಟ್ ಇದ್ದಂತ ಸಂದರ್ಭದಲ್ಲಿ ಮೂರನೆಯದಾಗಿ ಡಾಕ್ಟರ್ ಕ್ರಾಂತಿ ಕಿರಣ್ ಎನ್ನುವರಿಗೆ ಟಿಕೆಟ್ ನ ನೀಡಬೇಕು ಎನ್ನುವ ವಿಚಾರವನ್ನ ಸಂಸದರು ಹೊಂದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದ್ದಂತೆ ಇತ್ತ ಜೆಡಿಎಸ್ ಸೇರ್ಲಿಕ್ಕೆ ವೀರಭದ್ರಪ್ಪ ಹಾಲರ್ವಿ ಅವರು ಸಕಲ ತಯಾರಿಯನ್ನ ನಡೆಸಿಕೊಂಡಿದ್ದಾರೆ ಈಗಾಗಲೇ ಎರಡು ಬಾರಿ ಜೆಡಿಎಸ್ ನ ಪ್ರಮುಖರಾಗಿರ್ತಕ್ಕಂತ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಮತ್ತು ಮಾತುಕತೆ ನಡೆಸಿದ್ದಾರೆ ಆ ಪಕ್ಷದಿಂದ ಟಿಕೆಟ್ ಅನ್ನು ಕೂಡ ಕೇಳಿದ್ದಾರೆ ಅಂತ ಆಫ್ ದ ರೆಕಾರ್ಡ್ ಗೊತ್ತಾಗ್ತದೆ ಮತ್ತು ಸ್ಪಷ್ಟವಾಗಿ ಮಾಧ್ಯಮದ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ತಮಗೆ ಯಾರು ಮನೆ ಹಾಕ್ತಾರೆ ಅಲ್ಲಿ ನಾವು ಇರ್ತೀವಿ ಬಿಜೆಪಿ ತನಗೆ ಟಿಕೆಟ್ ಕೊಡೋದಾದ್ರೆ ನಾವು ಬಿಜೆಪಿಲಿ ಇರ್ತೀವಿ ಇಲ್ಲವಾದಲ್ಲಿ ನಾವು ಸಹಜವಾಗಿ ಜೆಡಿಎಸ್ ಗೆ ಹೋಗ್ತೀವಿ ಎನ್ನುವ ಸಂದೇಶವನ್ನ ನೀಡಿದ್ದಾರೆ ಮತ್ತು ಅಲ್ಲದೆ ಇದೇ 18 ಅಥವಾ 19ನೇ ತಾರೀಕಿನಂದು ಅಧಿಕೃತವಾಗಿ ಜೆಡಿಎಸ್ ಅನ್ನ ಸೇರಿ ಮತ್ತೆ ಪಕ್ಷ ಸಂಘಟನೆಗೆ ಮುಂದಾಗುವ ಸಾಧ್ಯತೆ ಕೂಡ ಇದೆ ಹುಬ್ಬಳ್ಳಿ ಧಾರವಾಡ ಪೂರ್ವ ಮೀಸಲು ಕ್ಷೇತ್ರ ಏನಿದೆ ಈ ಕ್ಷೇತ್ರದಲ್ಲಿ ಈಗ ಹಾಲಿಯಾಗಿ ಕಾಂಗ್ರೆಸ್ ನ ಪ್ರಸಾದ್ ಅಬ್ಬಯ್ಯ ಶಾಸಕರಾಗಿದ್ದಾರೆ ಮತ್ತು ಬಿಜೆಪಿಯಲ್ಲಿ ಡಾಕ್ಟರ್ ಕ್ರಾಂತಿ ಕಿರಣ್ ಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ ಜೆಡಿಎಸ್ ಅಭ್ಯರ್ಥಿ ಯಾರು ಅಂತೇಳಿ ಇದುವರೆಗೂ ಕೂಡ ಸ್ಪಷ್ಟವಾಗಿದ್ದಿಲ್ಲ ಒಂದು ವೇಳೆ ವೀರಭದ್ರಪ್ಪ ಹಾಲರ್ವಿ ಅಲ್ಲಿ ಟಿಕೆಟ್ ಅನ್ನ ಪಡೆದ್ರೆ ತೀವ್ರ ಪೈಪೋಟಿ ಅಂತ ತ್ರಿಕೋನ ಪೈಪೋಟಿ ಅಂತ ಹೇಳ್ಬೋದು ರಾಘವಸರೇ ಗಾಟ್ ಇಟ್ ಥ್ಯಾಂಕ್ ಯು ಮಲ್ಲಿಕ್ ಫ್ರೀಡಂ ಆಪಲ್ ಕಲ್ತು ಪೇಪರ್ ಪ್ಲೇಟ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಪೇಪರ್ ಪ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ